ಫ್ರೀಡಮ್ ಕೊಟ್ಟರು. ಆಮೇಲೆ ಏನು ಅಂದರೆ ಫಸ್ಟು ಸಿನಿಮಾನಲ್ಲಿನೇ ಒಂದು ಕಡೆ ಡೈರೆಕ್ಷನ್ನು ತೊಗೊಂಡು ಈ ಕಡೆ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಹೀರೋನೂ ಆಗೋದು ತುಂಬ ಕಷ್ಟ. ಆ ಕೆಲಸನ ಭಾಳ ಕಷ್ಟಪಟ್ಟು ನಮ್ಮ ಸ್ವಾಮೀಜಿ ಮಾಡಿದ್ದಾರೆ. ನನ್ನ ಯಾವತ್ತು ಸ್ವಾಮೀಜಿ ಅಂತಲೇ ಕರೆಯೋದು, ಅದು ಅವತ್ತಿಂದನೇ ಸ್ವಾಮಿಯವ್ರನ್ನ ಯಾವತ್ತು ಸ್ವಾಮೀಜಿ ಅಂತ. ಅದರಿಂದ ಸ್ವಾಮಿಯವ್ರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಕ್ಯಾಮ್ರಾಮ್ಯಾನ್ ಅತ್ಯಂತ ತಾಳ್ಮೆಯಿಂದ ವರ್ಕ್ ಮಾಡಿದವರು. ಆಮೇಲೆ ಕೃಷ್ಣ ಅವರು ಈಗ ಆಲ್ರೆಡಿ ಡೈರೆಕ್ಟರ್ ಆಗಿದ್ದಾರೆ. ಕೃಷ್ಣ ಅವರು ಅಲ್ಲಿದ್ದಾರೆ, ಅವರು ಇದರಲ್ಲಿ ಅಸೋಸಿಯೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಪಿಕ್ಚರ್ ಏನೇ ಅಸೋಸಿಯೇಟ್ ಮಾಡಿದ ತಕ್ಷಣ ಡೈರೆಕ್ಟ್ರಿಗೆ ಮಾಡಿದ್ದಾರೆ ಅಂದರೆ ಈ ಸಿನಿಮಾಯಿಂದ ಭಾಳಷ್ಟು ಜನ ಹೊರಗಡೆ ಬರ್ತಾರೆ, ಒಳ್ಳೊಳ್ಳೆ ಕಲಾವಿದರು ಹೊರಗಡೆ ಬರ್ತಾರೆ. ಅದನ್ನು ನೋಡೋಣ. ಎಲ್ಲ ಹೊಸ ಕಲಾವಿದರು ಬರಬೇಕಾದ್ರೆ ನಾನು ಕೇಳ್ಕೊಳ್ಳೋದು ಅಷ್ಟೇ, ಯಾಕಂದರೆ ಇಂಡಸ್ಟ್ರಿನ ಮಾತಾಡಿಸೋದು ಅಂದರೆ ನಿಮ್ಮನ್ನು ಮಾತಾಡಿಸೋದು ಅನ್ನೋದು ನನ್ನ ತಿಳುವಳಿಕೆ. ನಿಮ್ಮ ಹತ್ರ ಏನು ಹೇಳಿದ್ರು ಅದು ಇಂಡಸ್ಟ್ರಿಗೂ ಹೋಗುತ್ತೆ, ಜನಗಳಿಗೂ ಹೋಗುತ್ತೆ. ದೊಡ್ಡ ದೊಡ್ಡವ್ರ ಪಿಕ್ಚರ್ ಓಡ್ತಾ ಇದೆ, ಓಡ್ತಾನೆ ಇರುತ್ತೆ, ಇನ್ನೂ ಚೆನ್ನಾಗಿ ಓಡಲಿ, ಸಂತೋಷ. ಥಿಯೇಟ್ರಿಗೆ ಜನ ಬರ್ತಾ ಇರೋದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದು ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಬರುವಂಥ ವಾಡಿಕೆ ಶುರುವಾಗೋದು ಅದಾಗಿದೆ. ಅದರ ಜೊತೆಯಲ್ಲಿ ಹೊಸಬರು ಈ ಥರ ಸಿನಿಮಾ ಮಾಡಿದಾಗ ದಯವಿಟ್ಟು ಪ್ರೇಕ್ಷಕರು ಬಂದು ನೋಡಿದ್ರೆ ಮಾತ್ರ ಯಾವ ಹೆಂಗೆ ಅಂದರೆ ಪ್ರೇಕ್ಷಕರು ನೋಡಿದ ತಕ್ಷಣ ಪ್ರವಾಹ ಬಂದಂಗೆ ಬಾಕಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಏನೇ ಇದ್ರು. ಆದರೆ ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಆಮೇಲೆ ಬರೀ ಬ್ರ್ಯಾಂಡೆಡ್ ದೊಡ್ಡ ದೊಡ್ಡವ್ರ ಸಿನಿಮಾ ಮಾತ್ರ ಅಲ್ಲ, ಹೊಸಬ್ರ ಸಿನಿಮಾ ನೋಡಬೇಕು. ಅವಾಗ ಮಾತ್ರ ನಾವು ಬೆಳೆಯೋಕ್ಕಾಗೋದು. ಯಾಕೆಂದರೆ ಹಣ್ಣು ಮರ ಬಿಟ್ಟಿದೆ, ಒಳ್ಳೊಳ್ಳೆ ಹಣ್ಣು ಬಿಟ್ಟಿದೆ, ಅದನ್ನು ತಿಂತಾ ಇದ್ದೀರಿ. ಆದರೆ ಹೊಸ ಸಸಿ ನಡೋದು ಯಾವಾಗ? ಆ ಥರ ಹೊಸ ಸಸಿಗಳು ಇವಾಗ ನೆಟ್ಟಿದ್ದಾರೆ, ಇದು ಮೇಲೆ ಬರಬೇಕು ಅನ್ನೋದನ್ನ. ಅದರಿಂದ ಕನ್ನಡ ಇಂಡಸ್ಟ್ರಿ ಯಾವಾಗ ಚೆನ್ನಾಗಾಗುತ್ತೆ ಅಂದರೆ ಇವತ್ತು ಸುನಿ ಸರೆಲ್ಲ ಬಂದಿದ್ದಾರಲ್ಲ, ಇವರು ಕಷ್ಟಪಟ್ಟೆ ಬಂದಿರೋದು. ಆದರೆ ಬಂದಾಗ ಇವ್ರಿಗೇನು ಬ್ಯಾನರ್ ವ್ಯಾಲ್ಯೂ ಇರಲಿಲ್ಲ, ಆದರೆ ಅವ್ರ ಬ್ಯಾನರ್ ವ್ಯಾಲ್ಯೂನ ಅವರೇ ಕೆತ್ಕೊಂಡ್ರು. ಅದೇ ರೀತಿ ನಾವೆಲ್ಲ ಕೆತ್ಕೊಳ್ಳೋಕ್ಕೆ ಬಂದಿರುವಂಥ ಹೊಸ ಕಲಾವಿದರು ಬಂದಾಗ ದಯವಿಟ್ಟು ಇಂಡಸ್ಟ್ರಿ ಅದನ್ನು ಜನ ಥಿಯೇಟ್ರಲ್ಲಿ ಬಂದಾಗ ಮಾತ್ರ ಎಲ್ಲ ಸರಿ ಹೋದ, ಅಂದರೆ ಯಾರು ಏನೇ ಹೇಳಿದ್ರು ನಡೆಯಲ್ಲ. ಆದರೆ ಲಿಪ್ ಟು ಲಿಪ್ ಮಾತಾಡೋದು ಇದೆಯಲ್ಲ, ಲಿಪ್ ಟು ಲಿಪ್ ಅಂದರೆ ಅದಲ್ಲ ನಾನು ಹೇಳ್ತಿರೋದು ಮಾತು, ಕಿವಿಯಿಂದ ಬಾಯಿಗೆ ಅಂತ ಹೇಳಬೇಕು ಅಥವಾ ಬಾಯಿಂದ ಕಿವಿಗೆ, ಆ ಇದೆಯಲ್ಲ ಅದು ಚೆನ್ನಾಗಿದೆ ಅಂದರೆ ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿರುತ್ತೆ. ಅದರಿಂದ ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಅನ್ಬೋದು ಅಥವಾ ನಾನು ಅವ್ರ ಅಭಿಮಾನಿ ಅನ್ಬೋದು, ಉಪೇಂದ್ರ ಅವ್ರದ್ದು ಒಂದು ದೊಡ್ಡ ಸಹಕಾರ ಇದೆ. ಅದು ಎಷ್ಟು ಮಟ್ಟಿಗೆ ಹೇಳ್ಬೋದು ಏನೂ ಗೊತ್ತಿಲ್ಲ ನನಗೆ, ದೊಡ್ಡ ಸಹಕಾರ ಇದೆ ಈ ಸಿನಿಮಾಗೆ. ಅದು ಆಮೇಲೆ ನಿಮಗೆ ಕಾಣುತ್ತೆ, ಈ ವಾಸ್ ಎ ಗ್ರೇಟ್ ಮ್ಯಾನ್, ನಿಜವಾಗ್ಲೂ ಈಸ್ ಎ ಗ್ರೇಟ್ ಮ್ಯಾನ್, ಅದರಲ್ಲಿ ಅನುಮಾನನೇ ಇಲ್ಲ. ಅದೇ ರೀತಿ ಭಾಳಷ್ಟು ಜನ ಇದರಲ್ಲಿ ಪ್ರತ್ಯಕ್ಷವಾಗಿ ಪ್ರವೃಕ್ಷವಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಈ ಸಿನಿಮಾ ಕ್ಲಿಕ್ ಆಗಿದ್ರೆ ಒಂದಷ್ಟು ವಿಲನ್ಗಳು ಹೀರೋಗಳು ಕನ್ನಡ ಚಿತ್ರಕ್ಕೆ ಬರ್ತಾರೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅಂದ ಪ್ಲೀಸ್ ಎಲ್ಲರೂ ಸಹಕರಿಸಿ ಈ ಸಿನಿಮಾನ ತೆರೆಗಡೆ ಮಾಡಿ. ಇದು ಕನ್ನಡ ಚಿತ್ರರಂಗ ಮೇಲೆ ಬರಬೇಕಾದ್ರೆ ಇಂಥ ಚಿತ್ರಗಳು ಕ್ಲಿಕ್ ಆಗಬೇಕು. ಹೊಸ ಸಿನಿಮಾ, ಹೊಸ ಪ್ರಯತ್ನ, ಹೊಸ ವಿಷಯ, ಇದು ಕ್ಲಿಕ್ ಆಗಬೇಕು. ಕ್ಲಿಕ್ ಆಗಬೇಕಾದ್ರೆ ನೀವೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ವೆರಿ ಮಚ್. ನಾನು ಇದ್ರಲ್ಲಿ ಸಣ್ಣ ಪಾತ್ರ ಮಾಡಿದ್ದೀನಿ ಅಷ್ಟೇ, ಬಟ್ ಸಿನಿಮಾ ಹಿಂದೆ ನಾನು ಇದ್ದೀನಿ, ನನ್ನ ಕೈಯಲ್ಲಿ ಆಗುವಂಥ ಅಳಿಲ ಸೇವೆ ನಾನು ಮಾಡ್ತಾನೆ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.